ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ವ್ಯಾಪ್ತಿಯಲ್ಲಿ ಈಗ ನಾವು ಒಂದು ಮೊದಲಟಿ ಒಂದು SSLC ವಿದ್ಯಾರ್ಥಿಗಳ ಒಂದು ಪರೀಕ್ಷೆ ಬರೆಯುವ ಕೊಠಡಿಗಳಲ್ಲಿದ್ದೇವೆ. ಇಲ್ಲಿ ಯಾವ ರೀತಿ ಒಂದು ವ್ಯವಸ್ಥೆಯನ್ನು ಕಾಪಾಡಿಕೊಂಡಿದ್ದಾರೆ, ಮುಂಜಾಗ್ರತೆ ಕ್ರಮವಾಗಿ ಸ್ಯಾನಿಟೈಸರ್ ಕೊಠಡಿಗಳಿಗೆ ಮಾಡಿ ಇದೀಗ ಒಂದು ಅಂತರ ಕಾಯ್ದುಕೊಂಡು ಈಗ ಇಲ್ಲಿ ಶಿಕ್ಷಕರು ಕೂಡ ಒಂದು ಮುತುವರ್ಜಿ ವಹಿಸಿ ಕಾಮಗಾರಿಗಳನ್ನು ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯ ಒಂದು ಮಕ್ಕಳಿಗೆ ವಿದ್ಯಾಭ್ಯಾಸ ಕುರಿತು ಒಂದು ಪರೀಕ್ಷೆ ಬರೆಯುವಲ್ಲಿ ಯಾವುದೇ ತೊಂದರೆ ಆಗಬಾರ್ದಂತ ಒಂದು ಮುತುವರ್ಜಿ ವಹಿಸಿಕೊಂಡು ಇಲ್ಲಿ ಕಾರ್ಯನಿರ್ವಹಣೆಗೆ ಶಿಕ್ಷಕರು ಹೇಳ್ತಾ ಇದ್ದಾರೆ. ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಇಲ್ಲಿ ನಮ್ಮ ಜೊತೆಗೆ ಇದ್ದಾರೆ. ಇಲ್ಲಿ ಒಂದು ಕೊಠಡಿ ಕೂಡ ಒಂದು ನಿರ್ಮಾಣ ಮಾಡಿ ಅಂಕ ಸಂಖ್ಯೆಗಳನ್ನು ಕೂಡ ಇಲ್ಲಿ ವಿದ್ಯಾರ್ಥಿಗಳ ಬಗ್ಗೆ ಬರೆದಿದ್ದಾರೆ ಅಂತ ನೋಡ್ಬೋದು. ಅದೇ ರೀತಿ ಇಲ್ಲಿ ಬೆಂಚ್ ಕೂಡ ಒಂದು 3 ಮೀಟರ್ ಅಂತದಷ್ಟು ಕೂಡ ಒಂದೊಂದು ಬೆಂಚ್ಗೆ ಒಬ್ಬೊಬ್ಬರು ವಿದ್ಯಾರ್ಥಿಗಳಂತ ಇಲ್ಲಿ ಅಲೌಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕೊರೋನಾ ಒಂದು ರೋಗದಿಂದ ಯಾವುದೇ ರೀತಿ ಮಕ್ಕಳಿಗೆ ಹಾಗೂ ಪಾಲಕರಿಗೆ ಒಂದು ಭಯಭೀತರಾಗಬಾರ್ದು, ಮಕ್ಕಳು ವಿದ್ಯಾಭ್ಯಾಸ ಮಾಡಿ ಮುಂದಿನ ಒಂದು ಉತ್ತೀರ್ಣವಾಗಬೇಕಂತ ಒಂದು ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳ್ಬೋದು. ಬನ್ನಿ ಸರ್, ಏನ್ ಹೇಳ್ತಾರೆ ಸರ್? ಯಾವ ಸರ್? ನನ್ನ ಹೆಸರು JP ತಂಗಿ ಅಂತ. ನಾನು ಇಲ್ಲಿ ಮುಖ್ಯ ಅಧೀಕ್ಷಕನಾಗಿ ಪರೀಕ್ಷಾ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಈ ಕೇಂದ್ರದಲ್ಲಿ ಸುಮಾರು 354 ವಿದ್ಯಾರ್ಥಿಗಳ ಪರೀಕ್ಷೆ ಬರ್ತಾ ಇದ್ದಾರೆ. ಆ 304 ವಿದ್ಯಾರ್ಥಿಗಳಿಗೆ ನಾವು ಸುಮಾರು 18 ಪರೀಕ್ಷಾ ಕೊಠಡಿಗಳನ್ನು ತಯಾರು ಮಾಡಿದ್ದೀವಿ. ಒಂದು ಕೊಠಡಿಯಲ್ಲಿ ಪ್ರತಿ ವಿದ್ಯಾರ್ಥಿಗೆ ಹಿಂದೆ ಮುಂದೆ ಸುತ್ತಮುತ್ತ 3 ಫೀಟ್ ಅಂತರ ಇರುವಂತೆ ನಾವು ಆಸನದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಆಮೇಲೆ ಅವರು ಎಂಟ್ರೆನ್ಸಿಂದ ನಮ್ಮ ಗೇಟ್ನಿಂದ ಬರೋದ್ರಿಂದ ಅವರು ರೂಮಿಗೆ ಹೋಗುವವರೆಗೆ ಎಲ್ಲ ಚೌಕ್ ಬಾಕ್ಸ್ಗಳನ್ನು ಒಂದು 3 ಫೂಟ್ ಅಂತರದಲ್ಲಿ ಚೌಕ್ ಬಾಕ್ಸ್ಗಳನ್ನು ಹಾಕಿ ಅವರಿಗೆ ಪ್ರತಿ ಒಂದು ಸ್ಟೆಪ್ನಲ್ಲಿ ಸಹಿತ ಅವರ ಬ್ಲಾಕ್ ಕೇಂದ್ರ ಬ್ಲಾಕ್ ನಂಬರ್ ಯಾವುದು ಅನ್ನೋದನ್ನು ನಾವು ತಿಳಿಸ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಈಗಾಗಲೇ ಅವರ ಹಾಲ್ ಟಿಕೆಟ್ ಮೇಲೆ ನಾವು ಬ್ಲಾಕ್ ನಂಬರನ್ನು ಬರಲಕ್ಕಿದ್ದೀವಿ. ಮತ್ತು ಅವರಿಗೆ ಯಾವುದೇ ತೊಂದರೆ ಆಗದಂತೆ ನಮ್ಮ ಎಲ್ಲ ಸಿಬ್ಬಂದಿಯವರಿಗೂ ಸಹಿತ ಈಗಾಗಲೇ ನಾನು 2 ಬಾರಿ ತರಬೇತಿಯನ್ನು ಮಾಡಿದ್ದೀನಿ. ಮತ್ತು ನಮ್ಮ ಸರ್ಕಾರದಿಂದ ಇಶ್ಯೂ ಆಗಿರ್ತಕ್ಕಂಥ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಪ್ರಕಾರ ಏನು ಕಾರ್ಯಕ್ರಮವನ್ನು ಸ್ಯಾನಿಟೈಸರ್ ಬಳಸೋದಿರ್ಬೋದು, ಒಂದು ಸ್ವಚ್ಛತೆ ಮಾಡೋದಿರ್ಬೋದು, ಮತ್ತು ಮಕ್ಕಳ ಸುರಕ್ಷತೆ ಸಲುವಾಗಿ ಎಲ್ಲ ಕ್ರಮಗಳನ್ನು ನಾವು ಇಲ್ಲಿ ಕೈಗೊಂಡಿದ್ದೀವಿ. ನಮ್ಮ ಈ ಒಂದು ಕೇಂದ್ರದಲ್ಲಿ ಸುಮಾರು 25-30 ಜನ ಸಿಬ್ಬಂದಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಎಲ್ಲ ಸಿಬ್ಬಂದಿಗಳಿಗೆ ತರಬೇತಿಯಾಗಿ ಎಲ್ಲರೂ ಮಾಸ್ಕ್ ಹಾಕೊಂಡು ಬರ್ತಾರೆ, ಎಲ್ಲರಿಗೂ ಸ್ಯಾನಿಟೈಸ್ ಮಾಡ್ತೀವಿ. ಪ್ರತಿನಿತ್ಯ ಕೊಡೋಲ್ಲ, ಈಗಾಗಲೇ ನಾವು ನಮ್ಮ ಶಾಲೆ ವತಿಯಿಂದ ಒಂದು ಮಾಸ್ಕ್ ನಾವು ಕೊಟ್ಟಿದ್ದೇವೆ ಉಚಿತವಾಗಿ. ಸ್ಕೌಟ್ಸ್ ಗೈಡ್ಸ್ ವತಿಯಿಂದ 4 ಪರೀಕ್ಷೆಗಳು ಸಹ ಅವರು ಮಾಸ್ಕ್ ಕೊಡ್ತಾ ಇದ್ದಾರೆ. ಅವನ್ನ ನಾವೇನು ಮಾಡಿದ್ವಿ, ಒಂದು ದಿವಸ ಹಾಕೊಂಡು ಬರಬೇಕು ಹೇಳಿದ್ದೀವಿ. ಆಮೇಲೆ ಪ್ರತಿ ವಿದ್ಯಾರ್ಥಿಗಳ ಉಷ್ಣತಾ ತಪಾಸಣೆ ಮಾಡೋ ಸಲುವಾಗಿ 4 ಕೇಂದ್ರಗಳನ್ನು ಮಾಡಿದ್ದೇವೆ. 4 ಕೇಂದ್ರ ಮೊದಲನೇ ಕೇಂದ್ರದಲ್ಲಿ ಸುಮಾರು ಒಂದು 6 ಬ್ಲಾಕ್ನ ವಿದ್ಯಾರ್ಥಿಗಳು, 2ನೇ ಕೇಂದ್ರದಲ್ಲಿ ಒಂದು 5 ಬ್ಲಾಕ್ನ ವಿದ್ಯಾರ್ಥಿಗಳು, 3ನೇ ಕೇಂದ್ರದಲ್�ಲಿ 4 ಬ್ಲಾಕ್ನ ವಿದ್ಯಾರ್ಥಿಗಳು, 4ನೇ ಕೇಂದ್ರದಲ್ಲಿ 3ನೇ ಬ್ಲಾಕ್ನ ವಿದ್ಯಾರ್ಥಿಗಳು, ಎಲ್ಲೂ ಕಡಿಮೆ ಆಗಲಿಲ್ಲ. 4 ಕೇಂದ್ರಗಳನ್ನು ಮಾಡಿದ್ವಿ. ಮತ್ತು ನಮ್ಮ ಹತ್ರ ಸುಮಾರು 6 ಉಷ್ಣತಾ ತಪಾಸಣೆ ಮಾಡತಕ್ಕಂಥ ಮಷಿನ್ಗಳಿವೆ. ಅವುಗಳನ್ನು ಪ್ರತಿಯೊಬ್ಬರ ಉಷ್ಣತಾ ತಪಾಸಣೆಯನ್ನು ಮಾಡಿ ಪರೀಕ್ಷಾ ಪೂರ್ವದಲ್ಲಿ ಅವರನ್ನು ಒಳಗಿಡ್ತೀವಿ. ಒಳಗಿಬಿಟ್ಟ ನಂತರ ಅವರಿಗೆಲ್ಲ ಆಸನ ವ್ಯವಸ್ಥೆ ಮಾಡಲಿಕ್ಕೆ ಪ್ರತಿಯೊಂದು ಕೊಠಡಿಗೂ ನಮ್ಮ ಸೂಪರ್ವೈಸರ್ಸ್ ಅಲ್ಲಿ ಇರ್ತಾರೆ. ಅವರ ವಿದ್ಯಾರ್ಥಿಗಳನ್ನು ಬರಮಾಡಿ ಕರ್ಕೊಂಡು ಮಾಡಿಕೊಂಡು ಪರೀಕ್ಷೆಗೆ ಅವ್ರನ್ನ ಕೂಡಿಸ್ತಾರೆ, ಅವ್ರ ಗುರಿ ತುಂಬಿಸ್ತಾರೆ, ಅವರ ಆತಂಕವನ್ನು ನಿವಾರಣೆ ಮಾಡ್ತಾರೆ, ಅವರ ಸಮಸ್ಯೆಗಳು ಏನಾಗಿರೋ ಬಗೆಹರಿಸ್ತಾರೆ. ಮತ್ತು ಎಲ್ಲ ರೂಮ್ಗಳಲ್ಲೂ ಸಹ CCTV ಕ್ಯಾಮ್ರಾ ಹಾಕ್ತಾರೆ, ಪ್ರತಿ ರೂಮ್ನಲ್ಲಿ ಇದಾವೆ, ಕಾರಿಡಾರ್ನಲ್ಲಿ ಇದಾವೆ. ಮತ್ತು ನಮ್ಮ ಕೇಂದ್ರ ಸುತ್ತ ಈಗಾಗಲೇ ನಿಷೇಧಾಧಿಕಾರಿ ಜಿಲ್ಲಾಧಿಕಾರಿಗಳು ಕಟ್ಟಿಸಿದ್ದಾರೆ. ಅದರ ಪ್ರಕಾರ ಪೊಲೀಸ್ ಇಲಾಖೆಯವರು ಈಗ ಗೇಟ್ನಿಂದ 200 ಮೀಟರ್ ದೂರದಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಕೇವಲ ವಿದ್ಯಾರ್ಥಿಗಳನ್ನು ಮಾತ್ರ ಒಳಗೊಳ್ತಾರೆ, ಯಾವುದೇ ಪೇರೆಂಟ್ಸ್ ಆಗಲಿ ಯಾವುದೇ ಅನಧಿಕೃತ ವ್ಯಕ್ತಿಗಳನ್ನು ಕೇಂದ್ರದಲ್ಲಿ ಬಿಡೋದಿಲ್ಲ. ಈ ಎಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀವಿ, ಸುರಕ್ಷತಾ ಕ್ರಮ ಕೈಗೊಂಡಿದ್ದೀವಿ. ಕೋವಿಡ್ ಹಿನ್ನೆಲೆಯಲ್ಲಿ ನಮ್ಮ ಕೇಂದ್ರಕ್ಕೆ ಬರತಕ್ಕಂಥ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಆಗಲಿಲ್ಲ. ಈ ನಿಟ್ಟಿನಲ್ಲಿ ನಾವು ಕ್ರಮ ಕೈಗೊಂಡಿದ್ದೀವಿ. ಈ ಇದಕ್ಕೆಲ್ಲ ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಉಪನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಗಜಾನನ ಮಣಿಕೇರ್ ಸರ್ ಅವರು ಮತ್ತು ಅವರ ಕಚೇರಿ ಎಲ್ಲ ಅಧಿಕಾರಿಗಳು ಮತ್ತು ನಮ್ಮ ಚಿಕ್ಕೋಡಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಲೇಖನ್ಮಾಡಿ ಸರ್ ಅವರು ಭಾಳ ಒಂದು ಏನು ಮಾಡಿದ್ದಾರೆ, ಪ್ರೋತ್ಸಾಹ ಮಾಡಿದ್ದಾರೆ. ಸುಮಾರು 10 ಬಾರಿ ಸಭೆ ನಮಗೆ ಹೇಳಿದ್ದಾರೆ. ಮತ್ತು ನಿನ್ನೆ ನಮ್ಮ ಬೆಳಗಾವಿ ಡೈರಿಯಿಂದ
ಬಿ ಡಿ ಪಿ ಅಭಿವೃದ್ಧಿಯವರು ಇಲ್ಲಿ ಭೇಟಿ ನೀಡಿ ಎಲ್ಲ ಪರಿಶೀಲನೆ ಮಾಡಿ ಈ ಕೇಂದ್ರದ ಎಲ್ಲ ವ್ಯವಸ್ಥೆಯನ್ನು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಏನೋ ಒಂದು ತಾಲೂಕಾಡಳಿತ ಹಾಗೂ ಜಿಲ್ಲಾಡಳಿತ ಎಲ್ಲ ಸುವ್ಯವಸ್ಥೆಯಿಂದ ಕಾಪಾಡಿಕೊಂಡು ಇದೀಗ ಪರೀಕ್ಷೆ ಮನೆಯಲ್ಲಿ ಎಲ್ಲ ಮುಂಜಾಗ್ರತೆ ಕ್ರಮವಾಗಿ ಒಂದು ಇವರ ಶಿಕ್ಷಕರಿಗೂ ಕೂಡ ಅದೇ ಸೂಚನೆಯನ್ನು ಹಾಕಿಸಿ ಯಾವುದೇ ರೀತಿ ಒಂದು ಮಕ್ಕಳಿಗೆ ತೊಂದರೆ ಆಗಬಾರದು. ಈ ಬಾರಿ SSLC ಪರೀಕ್ಷೆ ಉತ್ತೀರ್ಣವಾಗಿ ಮಕ್ಕಳಿಗೆ ಯಾವುದೇ ರೀತಿ ಒಂದು ಸೋಂಕು ಹರಡದಂತೆ ಎಲ್ಲ ಜಿಲ್ಲಾಡಳಿತ ಕೂಡ ಹಾಗೂ ತಾಲೂಕಾಡಳಿತ ಹಾಗೂ ಶಿಕ್ಷಕರು ಸಿಬ್ಬಂದಿಗಳು ಕೂಡ ಒಂದು ಮುತುವರ್ಜಿ ವಹಿಸಿ ಸ್ಯಾನಿಟೈಸರ್ ಮಾಡಿ ಈಗ ಎಲ್ಲ ಕೊಠಡಿಗಳಿಗೆ ಒಂದು ಪರೀಕ್ಷೆ ಬರೆಯಲು ಅನುಮತಿ ಒಂದು ಕೋರಿದ್ದಾರೆ ಅಂತಲೇ ಹೇಳ್ಬೋದು. ಭೀಮಸೇನ್ ಕಂಬಳಿ, SNTV, ಚಿಕ್ಕೋಡಿ.